ಇನ್ನು ಬಿ ಪಿ ಎಲ್ ಕಾರ್ಡ್ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಶೀಘ್ರದಲ್ಲೇ ಹೊಸ ಬಿ ಪಿ ಎಲ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ಕೊಡುವ ಸಾಧ್ಯತೆ ಇದೆ ಈಗಾಗಲೇ ಸಲ್ಲಿಕೆ ಆಗಿರುವ ಮೂರು ಲಕ್ಷ ಎ ಪಿ ಎಲ್ ಕಾರ್ಡ್ ಅರ್ಜಿಗಳಲ್ಲಿ ಶೇಕಡಾ ಎಪ್ಪತ್ತೈದರಷ್ಟು ಪರಿಶೀಲನೆ ಪೂರ್ಣಗೊಂಡಿದೆ ಸದ್ಯದಲ್ಲೇ ಈ ಕಾರ್ಡ್ಗಳನ್ನು ವಿತರಣೆ ಮಾಡುವ ಸಾಧ್ಯತೆ ಇದೆ ಈಗಾಗಲೇ ಸಲ್ಲಿಕೆ ಆಗಿರುವ ಅರ್ಜಿಗಳ ಕಾರ್ಡ್ಗಳನ್ನು ವಿತರಣೆ ಮಾಡಿದರೆ ಹೊಸ ಕಾರ್ಡ್ಗಳಿಗೆ ಅವಕಾಶ ನೀಡಲಾಗುತ್ತೆ ಸದ್ಯ ಹೊಸ ಬಿ ಪಿ ಎಲ್ ಕಾರ್ಡ್ ಅರ್ಜಿ ಸಲ್ಲಿಕೆಗೆ ಅವಕಾಶ ಇಲ್ಲದೆ ಅರ್ಜಿ ಸಲ್ಲಿಕೆ ಮಾಡಿದ ಕಾರ್ಡ್ಗಳು ಸಿಗದೆ ಜನ ರೋಸಿ ಹೋಗಿದ್ದಾರೆ ಇದರ ಮಧ್ಯೆ ಬಿಪಿಎಲ್ ಕಾರ್ಡ್ಗಳಲ್ಲಿ ಮೃತಪಟ್ಟಿರುವ ಫಲಾನುಭವಿಗಳ ಹೆಸರುಗಳನ್ನು ಡಿಲೀಟ್ ಮಾಡಿಸಿ ನಿಯಮ ಉಲ್ಲಂಘಿಸಿ ಕಾರ್ಡ್ ಬಳಸುತ್ತಿದ್ದ ಫಲಾನುಭವಿಗಳನ್ನು ಪತ್ತೆ ಮಾಡಲಾಗುತ್ತಿದೆ ಕಳೆದ ತಿಂಗಳಷ್ಟೇ ಐದು ಲಕ್ಷಕ್ಕೂ ಹೆಚ್ಚು ಕಾರ್ಡ್ಗಳಲ್ಲಿ ಕಾರ್ಡ್ಗಳನ್ನು ರದ್ದು ಮಾಡಲಾಗಿತ್ತು ಇತ್ತೀಚೆಗಷ್ಟೇ ತಿದ್ದುಪಡಿಗೆ ಅವಕಾಶ ನೀಡಿದ ಸರ್ಕಾರ ಬಿಪಿಎಲ್ ಕಾರ್ಡ್ನಲ್ಲಿ ಪುರುಷರು ಮುಖ್ಯಸ್ಥರಾಗಿದ್ದರೆ ಗೃಹಲಕ್ಷ್ಮಿ ಯೋಜನೆಯಿಂದ ಆ ಕುಟುಂಬದ ಮಹಿಳೆಯರು ವಂಚಿತರಾಗಬೇಕಾಗುತ್ತದೆ ಇದೇ ಕಾರಣಕ್ಕೆ ಮನೆ ಮುಖ್ಯಸ್ಥರ ಹೆಸರು ಬದಲಾವಣೆಗೆ ಸೆಪ್ಟೆಂಬರ್ ಒಂದರಿಂದ ಸರ್ಕಾರ ಅನುಮತಿ ನೀಡಿತ್ತು ನಿಯಮದ ಪ್ರಕಾರ ಬಿಪಿಎಲ್ ಕಾರ್ಡ್ನಲ್ಲಿ ಮಹಿಳೆಯರೇ ಮುಖ್ಯಸ್ಥರಿರಬೇಕು ಆಗಿದ್ದರೆ ಮಾತ್ರ ಮಹಿಳೆಯರ ಖಾತೆಗೆ ಬರುತ್ತೆ ಆಹಾರ ಇಲಾಖೆಯ ಪ್ರಕಾರ ಆರು ಲಕ್ಷಕ್ಕೂ ಹೆಚ್ಚು ಬಿ ಪಿ ಎಲ್ ಕಾರ್ಡ್ಗಳಿಗೆ ಪುರುಷರೇ ಮುಖ್ಯಸ್ಥರಾಗಿದ್ದಾರೆ ಗಂಡ ಅವನ ಹೆಂಡ್ತಿ ಹೆಸರಿದೆ ಅವನ ಹೆಂಡತಿ ಮನೆ ಯಜಮಾನಿ ಅಂತ ಹಾಕ್ಬೋದು ಮನೆ ಯಜಮಾನ ಮನೆ ಯಜಮಾನಿ ಅಂತ ಇರ್ತದೆ ಮನೆ ಯಜಮಾನ ಅಂತ ಕರೀತಾರೆ ಮನೆ ಯಜಮಾನಿ ಅಂತ ಕರೀತಾರೆ ಗಂಡ ಹೆಂಡ್ತಿನೇ ಮನೆ ಯಜಮಾನ ಯಜಮಾನಿ ಅದರಲ್ಲಿ ಗೊಂದಲ ಮಾಡ್ಕೊಂಡು ಈ ಥರ ಅಧ್ವಾನ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಗಂಡನ ಹೆಸರು ಯಾವಾಗಲೂ ಮೇಲಿರ್ತದೆ ತಂದೆ ಹೆಸರು ತಾಯಿ ಹೆಸರು ಮಕ್ಕಳಿದ್ರೆ ಹಿಂಗಿರ್ತವೆ ಇರ್ತವೆ ಸೊ ಅದನ್ನೂ ಚೇಂಜ್ ಮಾಡ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳುವಂಥ ಅಂತೀಯ ಕೆಲವೊಂದು ಟೈಮ್ ಏ ಹುಚ್ಚುಚ್ಚು ನಿರ್ಧಾರಗಳು ಅವಿವೇಕತನ ನಿರ್ಧಾರ ಅಂತ ಕರೀತಾರಲ್ಲ ಹಂಗೆ ಅಂತ ಕೆಲವರು ಟೀಕೆ ಮಾಡ್ತಾರೆ ಇದಾರೆ ಮನೇಲಿ ಮಕ್ಕಳು ಏನೋ ಹದಿನೈದು ವರ್ಷದ ಇಪ್ಪತ್ತು ವರ್ಷದ ಹೆಣ್ಮಕ್ಳನ್ನ ಯಜಮಾನಿ ಅಂತ ಕರ್ದಾರಾ ಗಂಡ ಹೆಂಡ್ತಿ ಅವ್ರ ಮಕ್ಕಳು ಇರ್ಬೋದೇನೋ ಇದ್ರೆ ಆಗ ಎಂಡ್ತಿ ಇರೋಳೆ ಮನೆ ಆಗಿರ್ತಾಳೆ ಅಲ್ಲಿ ಗಂಡ ಗಂಡು ಕೊಡಲ್ಲ ಎಂಡ್ತಿ ತಾನೆ ಕೊಡೋದು ಅದೇ ಆಗಿರುತ್ತೆ ಅದನ್ನೂ ಚೇಂಜ್ ಮಾಡಿ ಅನ್ನೋದು ರೈಟರ್ ಆರ ನೀವು ಯೋಚನೆ ಮಾಡಿ